ಈಗ ಈ ಸಲ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಹಿಂದೆಂದಿಗಿಂತಲೂ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ, ಆದ್ದರಿಂದ ಯಡಿಯೂರಪ್ಪನವ್ರು ನಮ್ಮಲ್ಲಿ ಇಲ್ಲ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಅಂತ ಬಿ ಜೆ ಪಿ ಅವರು ಹೇಳ್ತಾರೆ. ಅವರು ಆಕ್ಟಿವಾಗಿ ಎಷ್ಟೇ ಓಡಾಡಲಿ ಅವರು ಮುಖ್ಯಮಂತ್ರಿ ಆಗಲ್ಲ ಅನ್ನೋದು ಇಡೀ ಕರ್ನಾಟಕ ಜನಕ್ಕೆ ಗೊತ್ತಿದೆ. ಓಕೆ, ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಎರಡು ಬಾರಿ ಜನ ಅವ್ರಿಗೆ ಓಟ್ ಹಾಕಿದ್ರು, ಪಾರ್ಲಿಮೆಂಟಲ್ಲೂ ಅವರಿಗೆ ಬೇಕು ಹೆಚ್ಚಿನ ಸ್ಥಾನಗಳು ಕೊಟ್ಟರು. ಈ ಸಲ ಅವ್ರು ಆಗೋದಿಲ್ಲ ಅಂತ ಗೊತ್ತಿರೋದ್ರಿಂದ ಲಿಂಗಾಯತರ ಮತಗಳು ಒಟ್ಟಾಗಿ ಬಿಡೋಲ್ಲ, ಡಿವೈಡ್ ಆಗುತ್ತೆ. ಮೋದಿ ಬರ್ತಾರೆ ನಮ್ಗೊಂದು 10% ಓಟ್ ತಂದು ಕೊಡ್ತಾರೆ ಅಂತಾರೆ ಬಿ ಜೆ ಪಿ ಅವರು. ಅದು ಖಂಡಿತ ಇಲ್ಲ, ಖಂಡಿತ ಇಲ್ಲ. ಮೋದಿಯವ್ರದ್ದು 2014 19 ನೋಡಿದ್ರಲ್ಲ, ಆಮೇಲೆ ಇಡೀ ದೇಶವನ್ನು ಎಲ್ಲ ಜನರನ್ನು ಏನು ಕೆಲವು ಸಲ ಯಾಮಾರಿಸ್ಬೋದು, ಆದರೆ ವರ್ಷಗಟ್ಟಲೆ ಅಥವಾ ಯಾಮಾರಿಸೋದಕ್ಕಾಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.